ಇನ್ನು ಇದೇ ವಿಚಾರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ವೈಯಕ್ತಿಕ ನಿಂದನೆ ಸರಿಯಲ್ಲ, ಇದು ಕರ್ನಾಟಕದ ಸಂಸ್ಕೃತಿ ಅಲ್ಲ. ಅವರೇನಾದ್ರೂ ಆ ರೀತಿ ಹೇಳಿಕೆ ನೀಡಿದ್ರೆ ಅದು ಅವರ ಸಂಸ್ಕೃತಿಯನ್ನ ತೋರಿಸುತ್ತೆ ಅಂತ ಹೇಳಿ ಬೆಂಗಳೂರಲ್ಲಿ ಸಿಎಂ ಬೊಮ್ಮಾಯಿ ಹೇಳಿಕೆಯನ್ನ ನೀಡಿದ್ರು, ಜೊತೆಗೆ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಒಂದ್ ರೀತಿ ಅವರಿಗೂ ಮುಜುಗರ ತರೋ ವಿಚಾರಣೆ, ಯಾಕೆಂದ್ರೆ ಸ್ವಪಕ್ಷದ ನಾಯಕರುಗಳು ಸ್ವಪಕ್ಷದ ಸಚಿವರುಗಳು ಈ ರೀತಿ ಒಬ್ಬರ ಮೇಲೊಬ್ರು ಕೆಸರಚಾಡ್ಕೊಂಡು ಬಾಯಿ ಹರಿಬಿಟ್ಟು ಮಾತನಾಡ್ತಾರೆ ಅಂತ ಹೇಳಿದಾಗ ಮುಖ್ಯಮಂತ್ರಿಗಳಿಗೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತೆ. ಅವ್ರು ಕೆಲವು ವೈಯಕ್ತಿಕ ವಿಚಾರಗಳನ್ನು ಎಲ್ಲರ ಬಗ್ಗೆ ಹೇಳಿದ್ದಾರೆ. ನಾನು ಇಷ್ಟೇ ಹೇಳ ಬಯಸ್ತೇನೆ, ರಾಜಕಾರಣದಲ್ಲಿ ಎಲ್ಲರೂ ಸಾರ್ವಜನಿಕ ಜೀವನದಲ್ಲಿ ಎಲ್ಲರೂ ಜನಮನ್ನಣೆಯನ್ನು ಪಡ್ಕೊಂಡೇ ಬಂದಿರ್ತಾರೆ. ಯಾರು ಏನಿದ್ದಾರೆ ಅನ್ನೋದು ಜನರು ಕೂಡ ಗೊತ್ತಿದೆ. ಹೀಗಾಗಿ ವೈಯಕ್ತಿಕವಾಗಿ ಮಾತನಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನು ನಾವೆಲ್ಲರೂ ಚಿಂತನೆಯನ್ನು ಮಾಡಬೇಕು. ಕರ್ನಾಟಕದ ರಾಜಕೀಯ ಸಂಸ್ಕೃತಿ ಅದಲ್ಲ. ವಿಷಯ ಆಧಾರಿತವಾಗಿ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ವೈಯಕ್ತಿಕ ನಿಂದನೆ ಮಾಡುವಂಥದ್ದು ಕರ್ನಾಟಕ ರಾಜ್ಯದ ಸಂಸ್ಕೃತಿ ಅಲ್ಲ. ಅದನ್ನು ಬಿಟ್ಟು ಹೊರತಾಗಿ ಅವರು ಮಾತಾಡಿದರೆ, ಈ ಸಂಸ್ಕೃತಿ ಹೊರತಾಗಿ ಮಾತಾಡಿದರೆ ಅದು ಅವ್ರ ಸಂಸ್ಕೃತಿ ತೋರಿಸ್ತದೆ ಹೊರತಾಗಿ. ಇದಕ್ಕೆಲ್ಲದಕ್ಕೂ